ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ಮುದಗಲ ಪಟ್ಟಣದಲ್ಲಿ ಅಂಗಡಿ ಮುಗಟ್ಟುಗಳು ಸಂಪೂರ್ಣ ಬಂದ್. 25ಕ್ಕೂ ಹೆಚ್ಚು ಪ್ರಗತಿಪರ ಸಂಘಟನೆಗಳು ಭಾಗಿತ್ವ ಬಸ್ ಸಂಚಾರ ವ್ಯಾಪಾರ ವಹಿವಾಟು ಸಂಪೂರ್ಣ ಸ್ತಬ್ಧ. ಟೈರ್ಗೆ ಬೆಂಕಿ ಹಚ್ಚಿದ ಪ್ರತಿಭಟನಾಕಾರರು ರಾಯಚೂರು ಜಿಲ್ಲಾ ನ್ಯಾಯಾಧೀಶ ಮಲ್ಲಿಕಾರ್ಜುನ ಗೌಡರು ಇತ್ತೀಚೆಗೆ ನಡೆದ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರ ತೆರವುಗೊಳಿಸಿದ ನಂತರವೇ ಧ್ವಜಾರೋಹಣ ಕಾರ್ಯದಲ್ಲಿ ಭಾಗಿಯಾಗಿ ಮಹಾನಾಯಕನಿಗೆ ಅವಮಾನ ಮಾಡಿರುವುದನ್ನು ಖಂಡಿಸಿ ಬುಧವಾರ ಕರೆ ನೀಡಿದ್ದ ಬಂದ್ ಸಂಪೂರ್ಣ ಯಶಸ್ವಿಯಾಗಿದೆ. ಅಂಗಡಿ ಮುಗಟ್ಟುಗಳು ಬಂದ್ ಹಿನ್ನೆಲೆ ಬೆಂಬಲಿಸಿ ವ್ಯಾಪಾರ ವಹಿವಾಟು ಸ್ಥಗಿತಗೊಳಿಸಿ ಹೋರಾಟದಲ್ಲಿ ಭಾಗಿಯಾಗಿದ್ದರು. ದಲಿತ ಪರ ಸಂಘಟನೆಗಳ ಹಾಗೂ ಪ್ರಗತಿಪರ ಸಂಘಟನೆಗಳ ಸಂಯುಕ್ತ ವೇದಿಕೆ ವತಿಯಿಂದ ಬುಧವಾರ ಮುದಗಲ ಬಂದ್ಗೆ ನೀಡಿದ್ದ ಕರೆಗೆ ಓಗೊಟ್ಟು 24ಕ್ಕೂ ಹೆಚ್ಚು ಸಂಘಟನೆಗಳು ಭಾಗಿಯಾಗಿ ಬಂದ್ ಯಶಸ್ವಿಗೆ ಕಾರಣವಾಯಿತು. ಪ್ರತಿಭಟನಾ ಮೆರವಣಿಗೆ ಬೆಳಗ್ಗೆಯಿಂದ ನಾನಾ ಸಂಘಟನೆಗಳ ಪದಾಧಿಕಾರಿಗಳು, ರಾಜಕೀಯ ಪಕ್ಷದ ಮುಖಂಡರುಗಳು ಪುರಸಭೆ ಮುಂಭಾಗದಿಂದ ಪ್ರತಿಭಟನಾ ಮೆರವಣಿಗೆ ಆರಂಭಿಸಿ ಚಾವಡಿ ಕಟ್ಟೆ, ಕಿರಾಣಿ ಬಜಾರ್, ಕುಂಬಾರಪೇಟೆ ರಸ್ತೆ ಮಾರ್ಗವಾಗಿ ಸಮುದಾಯ ಆರೋಗ್ಯ ಕೇಂದ್ರದ ಮುಖ್ಯ ರಸ್ತೆ ಮೂಲಕ ಪುನಃ ಪುರಸಭೆ ಮುಂಭಾಗಕ್ಕೆ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಪ್ರತಿಭಟನಾ ಮೆರವಣಿಗೆಯಲ್ಲಿ ದಲಿತ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಸೇರಿದಂತೆ ಇತರೆ ಸಂಘಟನೆಗಳ ಪದಾಧಿಕಾರಿಗಳು ನ್ಯಾಯಾಧೀಶನನ್ನು ಬಂಧಿಸಬೇಕು, ನ್ಯಾಯ ನೀಡಬೇಕೆಂದು ಸೇರಿದಂತೆ ಅನೇಕ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಬಹಿರಂಗ ಸಭೆ, ಪ್ರತಿಭಟನಾ ಮೆರವಣಿಗೆ ನಂತರ ಪುರಸಭೆಯ ಮುಂಭಾಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸಭೆಯಲ್ಲಿ ಅಂಬೇಡ್ಕರರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮಾಡಿದ ಪ್ರತಿಭಟನಾಕಾರರು ತಿಮ್ಮಣ್ಣ ಹೊಸಮನಿ, ಎಚ್ಪಿ ಮುರಾರಿ, ಕರವೆ ಅಧ್ಯಕ್ಷ ಎಸ್ಎ ನಯೀಂ, ಮೊಹಮ್ಮದ್ ರಫಿ, ರಾಘು ಕುದರಿ, ಗುರುಬಸಪ್ಪ ಸಜ್ಜನ್, ಗುಂಡಪ್ಪ ಗಂಗಾವತಿ, ದೇವೇಂದ್ರ ವಕೀಲರು, ಪಿಕಾರ್ಡ್ ಬ್ಯಾಂಕ್ ಅಧ್ಯಕ್ಷ ಮಹಂತೇಶ್ ಪಾಟೀಲ್, ಬಿಜೆಪಿ ತಾಲೂಕಾ ಅಧ್ಯಕ್ಷ ವೀರನ್ಗೌಡ ಪಾಟೀಲ್ ಲೆಕ್ಕಿಹಾಳ್, ಬ್ಲಾಕ್ ಕಾಂಗ್ರೆಸ್ ಮುದಗಲ ಘಟಕ ಅಧ್ಯಕ್ಷರಾದ ದಾವೂದ್ ಸಾಬ್ ಸೇರಿದಂತೆ ಇತರೆ ಸಂಘಟನೆಗಳ ಮುಖಂಡರುಗಳು ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಗೌರವ ತೋರಿದ ಜಿಲ್ಲಾ ನ್ಯಾಯಾಧೀಶ ಮಲ್ಲಿಕಾರ್ಜುನ ಗೌಡರನ್ನು ಈ ಕೂಡಲೇ ವಜಾಗೊಳಿಸಬೇಕು, ಅವರ ವಿರುದ್ಧ ದೇಶದ್ರೋಹ ಪ್ರಕರಣ ದಾಖಲಿಸಬೇಕು, ಅವರನ್ನು ಬಂಧಿಸಿ ಕಠಿಣ ಶಿಕ್ಷೆಗೊಳಪಡಿಸಬೇಕೆಂದು ಆಗ್ರಹಿಸಿದರು. 11 ಗಂಟೆಗೆ ಪ್ರತಿಭಟನಾ ಮೆರವಣಿಗೆ ಆರಂಭವಾಗುತ್ತಿದ್ದಂತೆ ಬಸ್ ಸಂಚಾರ ಸಂಪೂರ್ಣ ಬಂದಾಯಿತು. ರಾಯಚೂರು ರಾಜ್ಯ ಹೆದ್ದಾರಿ ಮುಖ್ಯ ರಸ್ತೆಗೆ ಅಡ್ಡಲಾಗಿ ಬೈಕ್ಗಳನ್ನು ನಿಲ್ಲಿಸಿ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಕೃತಿ ಧರಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಸುಮಾರು 4 ತಾಸುಗಳ ಕಾಲ ಬಸ್ ಸಂಚಾರ ಸೇರಿದಂತೆ ಹೆದ್ದಾರಿ ಮೂಲಕ ತೆರಳುವ ಎಲ್ಲ ವಾಹನಗಳನ್ನು ತಡೆದು ಪ್ರತಿಭಟಿಸಿದರು. ಮುದಗಲ ಬಂದ್ಗೆ ದಲಿತ ಸಂಘಟನೆ ಸೇರಿದಂತೆ 24ಕ್ಕೂ ಹೆಚ್ಚು ಪ್ರಗತಿಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಬೆಂಬಲಿಸಿ ಬಂದ್ಗೆ ಸಾಥ್ ನೀಡಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡ ಸಿದ್ದು ವೈ ಬಂಡಿ, ಬಿಜೆಪಿ ತಾಲೂಕಾ ಯುವ ಮೋರ್ಚಾ ಅಧ್ಯಕ್ಷರಾದ ಈಶ್ವರ್ ವಜ್ಜಲ್, ಕಾಂಗ್ರೆಸ್ನ ಮುಖಂಡ ಪ್ರವೀಣ್ ಹೊಲಗೇರಿ, ಇನ್ನು ದಲಿತ ಮುಖಂಡರಾದ ದುರ್ಗಪ್ಪ ಕಟ್ಟಿಮನಿ, ಬಸವರಾಜ್ ಬಂಕದಮನಿ, ಸಂಗಪ್ಪ ಹಿರೇಮನಿ, ರಘುವೀರ್, ಅಮೀರ್ ಬೇಗ್ ಉತ್ಸಾದ್, ಸಂತೋಷ್ ಎಸ್ಎ ಖಾದ್ರಿ, ಪಾಷಾ ಕಟ್ಟಿಪುಡಿ, ಸುರೇಶ್ ಭಂಡಾರಿ, ಅಜ್ಮಲ್ ಜಮೀನ್ದಾರ್, ಸಾಬು ಹುಸೇನ್, ಇಸ್ಮಾಯಿಲ್ ಮೋಹನ್ ಭಂಡಾರಿ, ಯಮನೂರ್ ಮಹಂತೇಶ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಬ್ಯೂರೊ ರಿಪೋರ್ಟ್, ವಾಹಿದ್ ಖುರೇಶಿ, ಎಂಪಿ ನ್ಯೂಸ್ ಕನ್ನಡ ಚಾನೆಲ್, ಲಿಂಗಸ್ಕೂರು. Come on!
ಸ್ವಲ್ಪ ಅಗಲಾಗ್ರಿ 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 ಸ್ವಲ್ಪ ಹಿಂದಾಗ್ರಿ ಹಿಂದಾಗ್ರಿ ಬರ್ನಿ ಬಿಡ ಬಗಸೆ ಬಂಬೈ ಕರೋಗೆ